ಕಾಣಿಸ್ತಾ ಇದೆಯಾ? ಓಕೆ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸ್ವಾಮಿ ಕೆ ವೈಸ್ ಮಾತಾಡ್ತಾ ಇರೋದು. ಇವತ್ತು ನಮಗೆ ಒಬ್ಬರು ರೈತರು ಸಿಕ್ಕಿದ್ದಾರೆ. ಅವರು ಉಪಯೋಗಿಸಿರುವಂತಹ ನಮ್ಮ ಮೋದಿ ಕೇರ್ನ ಆ್ಯಕ್ಟಿವ್ ಮ್ಯಾಕ್ಸ್ ಮತ್ತು ಆ್ಯಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನು ಕೇಳ್ತಾ ಹೋಗೋಣ ಸ್ನೇಹಿತರೆ. 21 ದಿವಸ ಆದಮೇಲೆ ಇವರು ಈ ಒಂದು ಕಡಲೆಗೆ ಆ್ಯಕ್ಟಿವಿಟಿ ಮತ್ತು ಆ್ಯಕ್ಟಿವ್ ಮ್ಯಾಕ್ಸ್ನ ಯೂಸ್ ಮಾಡಿದ್ದಾರೆ. ಅವರ ಅನುಭವವನ್ನು ಕೇಳೋಣ, ಬನ್ನಿ. ಸರ್ ಕಾಂತರಾಜ್ ಅವರೇ ನಮಸ್ಕಾರ. ಹೇಗೆ ಅನ್ನಿಸ್ತಾ ಇದೆ ಸರ್ ಮೋದಿ ಕೇರ್ನ ಈ ಒಂದು ಆ್ಯಕ್ಟಿವಿಟಿ ಮತ್ತು ಆ್ಯಕ್ಟಿವ್ ಮ್ಯಾಕ್ಸ್ನ ರಿಸಲ್ಟ್ ಏನು ಅನ್ನಿಸ್ತಾ ಇದೆ ನಿಮಗೆ? ಸರ್ ನಾವು ವರ್ಷ ವರ್ಷ ಬೇರೆ ಔಷಧಿ ಹೊಡಿತಿದ್ದು ಈ ವರ್ಷ ಮೋದಿ ಕೇರ್ದು ಪ್ರಯೋಗ ಮಾಡಿದ್ದೀವಿ ಸರ್. ವರ್ಷ ವರ್ಷಕ್ಕಿಂತ ಈ ವರ್ಷ ಒಳ್ಳೆ ಚೆನ್ನಾಗಿದೆ, ಗಿಡ ಎಲ್ಲ ಚೆನ್ನಾಗಿ ಬರ್ತಿದೆ. ವರ್ಷ ವರ್ಷಕ್ಕಿಂತ ಗಿಡ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ತಿಂಗಳ ಮೇಲೆ ಒಂದು 5 ತಿಂಗಳ ಮೇಲೆ 5 ದಿನ ಆಗಿದೆ ಗಿಡ. ಹೋದ ವರ್ಷಕ್ಕಿಂತ ಈ ವರ್ಷ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ಹೊಲದಲ್ಲೂ ಪಕ್ಕದ ಹೊಲದಲ್ಲೂ ವೇರಿಯೇಷನ್ ಕಾಣ್ತಿದೆ, ನಮಗೆ ಅವ್ರಿಗೂ ನಮಗೂ ಚೇಂಜಸ್ ಕಾಣ್ತಿದೆ ಸರ್. ಮೋದಿ ಕೇರ್ದು ಕೆಲಸ ಮಾಡ್ತಿದೆ ಔಷಧಿ. ಓಕೆ, ಥ್ಯಾಂಕ್ ಯು. ಹಾಗಿದ್ರೆ ನೋಡೋಣ, ಬನ್ನಿ ಸ್ನೇಹಿತರೆ. ಇವರು ಮತ್ತು ಪಕ್ಕದ ಹೊಲದವರು ಒಂದೇ ದಿನ ಕೃಷಿಯನ್ನು ಅಂದರೆ ಬೇಸಾಯ ಮಾಡಿ ಒಂದೇ ದಿನ ಈ ಕಡಲೆಯನ್ನು ಬಿತ್ತಿದ್ದಾರೆ. ಅವರ ಒಂದು ಬೆಳೆಗೂ ಇವರ ಒಂದು ಬೆಳೆಗೂ ಡಿಫ್ರೆನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಕಾಂತರಾಜ್ ಅವರು ನಿಂತಿರೋ ಎಡಗಡೆ ಹೊಲ, ಈಗ ಅವ್ರು ನಿಂತ್ಕೊಂಡಿರೋ ಹೊಲ ಅವ್ರದ್ದು, ಹಾಗೆ ಇದು ಪಕ್ಕದ ಹೊಲ. ಪಕ್ಕದ ಹೊಲದಲ್ಲಿ ಏನಾಗಿದೆ ನೋಡ್ತಾ ಹೋಗೋಣ. ಇದು ಪಕ್ಕದ ಹೊಲದಲ್ಲಿರುವಂತಹ ಕಡಲೆ. ಒಂದೊಂದು ಕಡಲೆಗೂ ಎಷ್ಟು ಗ್ಯಾಪ್ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಕಾಣ್ತಾ ಇದೆ, ಹೌದಲ್ಲ? ಹಾಗೆ ಕಾಂತರಾಜ್ ಅವರ ಹೊಲ, ಇದು ಬದು ಅಂತ ಹೇಳ್ತೀವಿ, ಒಂದು ಹೊಲ ಮತ್ತು ಇನ್ನೊಂದು ಹೊಲವನ್ನು ಬೇರ್ಪಡಿಸ್ಲಿಕ್ಕೆ ಅಂತ ಇರೋವಂಥದ್ದು. ಇಲ್ಲಿ ಕಾಂತರಾಜ್ ಅವರ ಹೊಲ ಇದು. ಇದರಲ್ಲಿ ಗಿಡಗಳು ಹೇಗೆ ಬೆಳವಣಿಗೆ ಆಗಿದೆ, ಗಿಡಗಳು ಹೇಗೆ ಗುಚ್ಚು ಗುಚ್ಚಾಗಿ ಬಂದಿದೆ ನೋಡ್ತಾ ಇದ್ದೀವಿ. ಅದೇ ಇವರ ಹೊಲದಲ್ಲಿ ಏನಾಗಿದೆ, ಎಷ್ಟು ಬಿಡಿ ಬಿಡಿ ಆಗಿದೆ ಅಂತ ಕಾಣಿಸ್ತಾ ಇದೆ ಸ್ನೇಹಿತರೆ. ಮೋದಿ ಕೇರ್ನ ಆ್ಯಕ್ಟಿವಿಟಿ ಮತ್ತು ಆ್ಯಕ್ಟಿವ್ ಮ್ಯಾಕ್ಸ್ ಅನ್ನುವಂಥದ್ದು ರೈತರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಅದರ ಅನುಭವವನ್ನು, ಅದರ ಒಂದು ಕೆಲಸವನ್ನು ಈಗ ಕೃಷಿಕರಾದಂತಹ ಕಾಂತರಾಜ್ ಅವ್ರ ಕಡೆಯಿಂದ ಕೇಳಿದ್ದೀವಿ. ಮತ್ತು ಕಾಂತರಾಜ್ ಅವರೇ, ನೀವು ಮತ್ತಿನ್ನೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಹೇಳಿ. ಅಂದರೆ ಮೋದಿ ಕೇರ್ ಒಳ್ಳೆ ಪ್ರಾಡಕ್ಟ್ ಸಹ ಚೆನ್ನಾಗಿದೆ, ಯೂಸ್ ಮಾಡಿರಿ, ರೈತರೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ, ಕಡಿಮೆ ಚೀಪ್ ಆ್ಯಂಡ್ ರೇಟಲ್ಲಿ ಸಿಗುತ್ತೆ, ಚೆನ್ನಾಗಿದೆ ಸರ್, ಯೂಸ್ ಮಾಡಿರಿ. ಓಕೆ, ತುಂಬ ಧನ್ಯವಾದಗಳು ಕಾಂತರಾಜ್ ಅವ್ರಿಗೆ.